जय श्री राम मक्कळे, नाविवत्तु नाल्कने तरगतिय कन्नड पठ्यदल्लि बरुवंत पाठ 17 काडिनल्लोंदु स्पर्धे अत्यंत सुंदरवाद कथेय गद्य भागवन्नु तिळिदुकोळ्ळोण। कूडि बाळिदरे स्वर्ग सुख एंब गादे मातिदे, अंदरे एल्लि सहबाळुवे सामरस्य तुंबिरुत्तदेयो अल्लि स्वर्ग सृष्टियागुत्तदे एंबुदु गादे मातिन अर्थ। ಅಂತಹ ಗಾದೆ ಮಾತುಗಳನ್ನು ನಮ್ಮ ಹಿರಿಯರು ನಮಗಾಗಿ ಹೇಳಿದ್ದಾರೆ। ಹಾಗಿದ್ರೆ ಈಗ ನಾವು ಪಾಠದ ಕಡೆ ಗಮನ ಕೊಡೋಣ। ದಟ್ಟವಾದ ಕಾಡೊಂದರಲ್ಲಿ ಗಿಡಮರಗಳೆಲ್ಲ ಚಿಗುರೆಡಿದು ಕಂಗೊಳಿಸುತ್ತಿದ್ದವು। ಪ್ರಾಣಿಗಳೆಲ್ಲ ನಿರ್ಭಯವಾಗಿ ಓಡಾಡುತ್ತಿದ್ದವು। ನವಿಲುಗಳು ನರ್ತಿಸುತ್ತಿದ್ದವು। ಗಿಳಿಗುಬ್ಬಿಗಳು ಚಿಲಿಪಿಲಿ ಎಂದು ಉಲಿಯುತ್ತಿದ್ದವು। ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು। ಕಾಡಿನಲ್ಲೊಂದು ಸ್ಪರ್ಧೆ ಏರ್ಪಟ್ಟಿತ್ತು। ಆ ಕಾಡು ಹೇಗಿತ್ತು ಅಂತ ಹೇಳಿದ್ರೆ ದಟ್ಟವಾದ ಕಾಡಾಗಿತ್ತು। ಗಿಡಮರಗಳೆಲ್ಲ ಚಿಗುರಿ ಕಂಗೊಳಿಸ್ತಾ ಇದ್ದವು। ಪ್ರಾಣಿಗಳೆಲ್ಲ ನಿರ್ಭಯವಾಗಿ, ನಿರ್ಭಯ ಅಂತ ಹೇಳಿದ್ರೆ ಯಾವುದೇ ಭಯ ಇಲ್ಲದೆ ನಿರ್ಭಯವಾಗಿ ಓಡಾಡುತ್ತಿದ್ದವು। ನವಿಲುಗಳು ನರ್ತಿಸ್ತಾ ಇದ್ದವು। ಗಿಳಿಗುಬ್ಬಿಗಳು ಚಿಲಿಪಿಲಿ ಎಂದು ಉಲಿಯುತ್ತಿದ್ದವು। ಉಲಿಯು ಅಂತ ಹೇಳಿದರೆ ಮಾತು, ಅಂದರೆ ಧ್ವನಿಗೂಡಿಸ್ತಾ ಇದ್ದವು। ಎಲ್ಲ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು। ಸಹಬಾಳ್ವೆ ಅಂತ ಹೇಳಿದರೆ ಒಟ್ಟಿಗೆ। ಕಾಡಿನ ರಾಜನಾದ ಸಿಂಹವು ಕಾಡಿನ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಚರ್ಚಿಸಲು ಪ್ರಾಣಿ ಪಕ್ಷಿಗಳ ಸಭೆ ಕರೆದಿತ್ತು। ಎಲ್ಲ ಪ್ರಾಣಿಗಳು ಸಭೆಗೆ ಬಂದು ಸೇರಿದವು। ಕಾಡಿನ ರಾಜ ಯಾರು? ಸಿಂಹ ಅಲ್ವಾ? ಸಿಂಹ ಒಂದು ಸಭೆಯನ್ನು ಕರೆದಿತ್ತು, ಕಾಡಿನ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಒಂದು ಸಭೆ ಕರೆದಿತ್ತು ಸಿಂಹ ಕಾಡಿನ ಎಲ್ಲ ಪ್ರಾಣಿಗಳನ್ನು ಕುರಿತು। ನಾವೆಲ್ಲ ಕಾಡಿನ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸೋಣವೇ, ಅದ್ಧೂರಿ ಅಂದರೆ ತುಂಬ ವಿಜೃಂಭಣೆಯಿಂದ ಆಚರಿಸೋಣವೇ? ಆನೆ, ಆಯಿತು, ಆದರೆ ಈ ವರ್ಷ ವಿಶೇಷವಾಗಿ ಆಚರಿಸೋಣ. ಕಾಗಕ್ಕ, ವಿಶೇಷವಾಗಿ ಅಂದರೆ ಹೇಗೆ? ಕಾಗಕ್ಕ ಅಂದರೆ ಕಾಗೆ. ಆನೆ, ಕಾಗಕ್ಕ ವಿಶೇಷವಾಗಿ ಅಂದರೆ ಆಟಗಳ ಸ್ಪರ್ಧೆ ನಡೆಸುವುದು, ಗೆದ್ದವರಿಗೆ ಇನಾಮು ಕೊಡುವುದು. ವಿಶೇಷ ಅಂದರೆ ಏನು? ಆಟಗಳ ಸ್ಪರ್ಧೆಯನ್ನು ಪ್ರಾಣಿ ಪಕ್ಷಿಗಳಿಗೋಸ್ಕರ ನಡೆಸುವುದು, ಹಾಗೆ ಅದರಲ್ಲಿ ಗೆದ್ದವರಿಗೆ ಇನಾಮು, ಇನಾಮು ಅಂತ ಹೇಳಿದರೆ ಬಹುಮಾನ ಕೊಡುವುದು. ಮೊಲ, ಇಲ್ಲ ಇಲ್ಲ, ಈ ಬಾರಿ ಆಟಗಳ ಬದಲು ಆಶುಭಾಷಣ ಸ್ಪರ್ಧೆ ನಡೆಸೋಣ. ಆನೆ, ಏಕೆ? ಹಿಂದೆ ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು? ಆನೆ ಕೇಳ್ತಿದೆ, ಮೊಲ ಹೇಳ್ತಿದೆ, ಬೇಡ ಬೇಡ, ಆಟದ ಸ್ಪರ್ಧೆ ಬೇಡ, ಆಶುಭಾಷಣ ಸ್ಪರ್ಧೆ ನಡೆಸೋಣ ಅಂತ. ಆಗ ಆನೆ ಹೇಳ್ತಿದೆ, ಯಾಕೆ? ಈ ಹಿಂದೆ ಒಂದ್ಸಲ ಆಮೆಯ ಜೊತೆ ಓಟಕ್ಕೆ ಸ್ಪರ್ಧೆ ಒಡ್ಡಿ ಸೋತದ್ದಕ್ಕೆ ಭಯವ ನಿಮಗೆ ಅಂತ ಕೇಳ್ತಿದೆ. ನಿಮ್ಗೆ ಗೊತ್ತಲ್ಲ ಮಕ್ಕಳ ಕತೆ, ಆನೆ ಮತ್ತು ಮೊಲದ ಕತೆ. ಆಗ ಮೊಲ ಹೇಳ್ತಿದೆ, ಇಲ್ಲಪ್ಪ, ನನಗ್ಯಾಕೆ ಭಯ? ಆಶುಭಾಷಣ ಸ್ಪರ್ಧೆಯಿಂದ ಗೊತ್ತಿಲ್ಲದ ಎಷ್ಟೋ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು ಎಂದೇನಷ್ಟೇ. ಹಾಗೇನು ಭಯ ಏನಿಲ್ಲ ನನಗೆ, ಆದರೆ ಆಶುಭಾಷಣ ಸ್ಪರ್ಧೆಯಿಂದ ನಾವು ಎಷ್ಟೋ ವಿಚಾರಗಳನ್ನು ತಿಳಿದುಕೊಳ್ಬಹುದು ಅಂತ ಹೇಳ್ತಾರೆ. ಮೊಲ ಹೇಳ್ತದೆ, ನರಿ, ಆಶುಭಾಷಣ ಸ್ಪರ್ಧೆ ಹಾಗೆಂದರೇನು? ಮೊಲ, ಓ ನರಿರಾಯ, ನಿನಗೆ ಅಷ್ಟೂ ಗೊತ್ತಿಲ್ಲವ? ಆಶುಭಾಷಣ ಸ್ಪರ್ಧೆ ಎಂದರೆ ಸ್ಥಳದಲ್ಲಿಯೇ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದು. ಆ ಸ್ಥಳದಲ್ಲೇ ವಿಷಯ ಸೂಚಿಸ್ತಾರೆ, ಅದಕ್ಕೆ ಭಾಷಣ ಮಾಡುವುದು. ಸಿಂಹ, ಸರಿ, ಹಾಗಾದರೆ ನಾಳೆ ಸ್ಪರ್ಧೆಗಳನ್ನು ನಡೆಸೋಣ, ಎಲ್ಲರೂ ನಾಳೆ ಇಲ್ಲಿಯೇ ಸೇರೋಣ. ಸರಿ, ಹಾಗಿದ್ರೆ ನಾಳೆ ಸ್ಪರ್ಧೆ ಮಾಡೋಣ, ಎಲ್ಲರೂ ಇದೇ ಜಾಗದಲ್ಲಿ ಬಂದು ಸೇರಿ. ಮರುದಿನ ಎಲ್ಲ ಪ್ರಾಣಿಗಳು ಒಂದೆಡೆ ಸೇರಿದವು. ಆಶುಭಾಷಣ ಸ್ಪರ್ಧೆಗೆ ತೀರ್ಪುಗಾರರನ್ನಾಗಿ ಕೋಗಿಲೆ, ಕೋತಿ ಮತ್ತು ತೋಳವನ್ನು ಆಯ್ಕೆ ಮಾಡಲಾಯಿತು. ತೀರ್ಪುಗಾರರು ಅಂತ ಹೇಳಿದರೆ ಜಡ್ಜ್ಮೆಂಟ್ ಕೊಡಲಿಕ್ಕೆ ಮೂವರನ್ನು ಆಯ್ಕೆ ಮಾಡಲಾಯಿತು. ತೀರ್ಪುಗಾರರು ಸ್ಪರ್ಧೆ ಪ್ರಾರಂಭವಾಗುವುದಕ್ಕೆ ಮುನ್ನ ವಿಷಯಗಳನ್ನು ಚೀಟಿಯಲ್ಲಿ ಬರೆದು ಡಬ್ಬಿಯಲ್ಲಿ ಹಾಕಿದರು. ಸ್ಪರ್ಧೆ ಪ್ರಾರಂಭವಾಯಿತು. ಏನು, ತೀರ್ಪುಗಾರರು ಮೂವರನ್ನು ಆಯ್ಕೆ ಮಾಡಿದರು, ಕೋಗಿಲೆ, ಕೋತಿ ಮತ್ತು ತೋಳವನ್ನು. ಅವರು ಸ್ಪರ್ಧೆಗೆ ಬೇಕಾದಂಥ ಯಾವುದೆಲ್ಲ ವಿಷಯ ಅದನ್ನು ಒಂದು ಚೀಟಿಯಲ್ಲಿ ಬರೆದು ಡಬ್ಬಿಯಲ್ಲಿ ಹಾಕಿದರು. ಸ್ಪರ್ಧೆ ಪ್ರಾರಂಭವಾಯಿತು. ತೋಳ, ಒಬ್ಬೊಬ್ಬರಾಗಿ ಬನ್ನಿ, ಡಬ್ಬಿಯಿಂದ ಒಂದು ಚೀಟಿ ತೆಗೆದುಕೊಂಡು ಅದರಲ್ಲಿರುವ ವಿಷಯವನ್ನು ಕುರಿತು ಮಾತನಾಡಿರಿ.
ಪ್ರತಿಯೊಬ್ಬರಿಗೂ ಸಮಯ 5 ನಿಮಿಷಗಳು ಮಾತ್ರ ಎಂದು ಸ್ಪಷ್ಟಪಡಿಸಿತು. ಅಲ್ಲಿದ್ದ ಪ್ರಾಣಿ ಪಕ್ಷಿಗಳಲ್ಲಿ ಕೆಲವು ಸರದಿಯ ಪ್ರಕಾರ ಬಂದು ಚೀಟಿ ತೆಗೆದುಕೊಂಡು ಮಾತನಾಡಲು ಪ್ರಾರಂಭಿಸಿದವು. ಸೊಂಡಿಲು ಮತ್ತು ಬಾಲವನ್ನು ಅಲ್ಲಾಡಿಸುತ್ತಾ ಗೀಳಿಡುತ್ತಾ ಬಂದ ಆನೆ ಗಂಟಲನ್ನು ಸರಿಪಡಿಸಿಕೊಂಡು ಡಬ್ಬಿಯಲ್ಲಿ ಸೊಂಡಿಲನ್ನು ಹಾಕಿ ಚೀಟಿಯನ್ನು ಎತ್ತಿಕೊಂಡಿತು. ಏನೋ ಆನೆ ಬಂತು ಗೀಳಿಡುತ್ತಾ ಅಂದರೆ ಶಬ್ದ ಮಾಡುತ್ತಾ ಬಂತು, ಬಂದೇನು ಮಾಡಿತು ಗಂಟ್ಲನ್ನೆಲ್ಲ ಸರಿ ಮಾಡಿಕೊಂಡಿತ್ತು, ಭಾಷಣ ಮಾಡಬೇಕಲ್ಲ ಹಾಗೆ ಗಂಟ್ಲನ್ನೆಲ್ಲ ಸರಿ ಮಾಡಿಸಿಕೊಂಡು ಡಬ್ಬಿಯಿಂದ ಡಬ್ಬಿಗೆ ಸೊಂಡಿಲನ್ನು ಹಾಕಿ ಚೀಟಿಯನ್ನು ಎತ್ತಿಕೊಂಡಿತ್ತು. ಆನೆ, ಅಬ್ಬ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ಅಂತ ಹೇಳ್ತದೆ. ಯಾವ ವಿಷಯ ಸಿಕ್ಕಿದೆ ಆನೆಗೆ? ರೇಡಿಯೋ ವಿಷಯ ಸಿಕ್ಕಿದೆ. ಮಾತಾಡ್ತಿದೆ ಅದು ನೋಡಿ, ಏನು ರೇಡಿಯೋದ ಬಗ್ಗೆ ಏನು ಹೇಳ್ತಿದೆ ನೋಡಿ. ರೇಡಿಯೋ ಒಂದು ಸಂಪರ್ಕ ಸಾಧನ. ರೇಡಿಯೋ ಕಂಡುಹಿಡಿದವರು ಮಾರ್ಕೋನಿ. ಇದರಲ್ಲಿ ಚಿಂತನ, ಕೃಷಿ ಸಮಾಚಾರ, ಶಿಕ್ಷಣ ವಾರ್ತೆ, ಕ್ರೀಡೆ, ಸಂದರ್ಶನ, ರಾಜಕೀಯ, ಮನರಂಜನೆ, ಚಿತ್ರಗೀತೆ, ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ಇದರಲ್ಲಿ ಪ್ರಸಾರವಾಗುವ ಚಿನ್ನರ ಚುಕ್ಕಿ, ಚುಕ್ಕಿ ಚಿನ್ನ ಮತ್ತು ಕೇಳಿ ಕಲಿ ಕಾರ್ಯಕ್ರಮ ಎಂದರೆ ನನಗೆ ಅಚ್ಚುಮೆಚ್ಚು. ರೇಡಿಯೋದಲ್ಲಿ ಬರುವಂಥ ಕಾರ್ಯಕ್ರಮಗಳು ಮತ್ತು ಅದರಿಂದ ನಮಗೇನು ಪ್ರಯೋಜನ ಅದನ್ನೆಲ್ಲ ಆನೆ ಹೇಳ್ತದೆ. ಅಷ್ಟೊತ್ತಿಗೆ ವೇಗವಾಗಿ ಓಡಿ ಬಂದ ಚಿರತೆಯು ಚೀಟಿಯನ್ನು ಎತ್ತಿಕೊಂಡಿತ್ತು. ಚಿರತೆ, ನನಗೆ ರೈಲು ವಿಷಯ ಸಿಕ್ಕಿದೆ. ಓಹೋ, ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು. ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ. ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು, ಸರಕುಗಳನ್ನು ಸಾಗಿಸಬಹುದು. ಸರಕು ಅಂತ ಹೇಳಿದ್ರೆ ಏನು? ಕಬ್ಬಿಣದ ವಸ್ತುಗಳು. ಸರಕುಗಳನ್ನು ಸಾಗಿಸಬಹುದು. ರೈಲಿನಲ್ಲಿ ಶೌಚಾಲಯ, ಕುಡಿಯುವ ನೀರು, ಊಟ ತಿಂಡಿ, ಮಲಗುವ ವ್ಯವಸ್ಥೆ ಇರುತ್ತದೆ. ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವೂ ಕಡಿಮೆ. ದರ ಅಂತ ಹೇಳಿದರೆ ಅದರ ಹಣ ಕಡಿಮೆ ಈಗ ರೈಲಿಗೆ ಎಂದು ಹೇಳಿ ಕುಳಿತುಕೊಂಡಿತು. ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಗರಿ ಬಿಚ್ಚಿ ತನ್ನ ಸೌಂದರ್ಯವನ್ನು ಬಿಂಕದಿಂದ ಪ್ರದರ್ಶಿಸಿ ನವಿಲು ಎಲ್ಲರ ಕಣ್ಮನ ಸೆಳೆಯಿತು. ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ಡ್ಯಾನ್ಸ್ ಮಾಡ್ತಾ ತನ್ನ ಸೌಂದರ್ಯ ಅಂದರೆ ತನ್ನ ಒಂದು ಸೊಗಸನ್ನು ಯಾವುದು ನವಿಲು ಎಲ್ಲರ ಹತ್ರ ತೋರಿಸ್ಕೊಂಡು ಬಂತು. ಎಲ್ಲರೂ ಅವರ ನವಿಲನ್ನೇ ನೋಡುವ ಹಾಗೆ ಮಾಡಿತು. ಎಲ್ಲರ ಕಣ್ಮನ ಸೆಳೆಯಿತು. ಕೊಕ್ಕಿನಿಂದ ಚೀಟಿ ತೆಗೆದು ವಿಮಾನದ ಬಗ್ಗೆ ಹೇಗೆ ಹೇಳಿತು? ಕೊಕ್ಕಿನಿಂದ ಚೀಟಿ ತೆಗೆದು ವಿಮಾನದ ಬಗ್ಗೆ ಏನು ಹೇಳಿತು ನವಿಲು? ಮನುಷ್ಯ ಹಕ್ಕಿಗಳು ಹಾರುವುದನ್ನು ಕಂಡು ತಾನೂ ಹಾರಬೇಕೆಂದು ಈ ವಿಮಾನವನ್ನು ಕಂಡುಹಿಡಿದನು. ವಿಮಾನವು ವಾಯುಮಾರ್ಗದಲ್ಲಿ ಚಲಿಸುತ್ತದೆ. ವಾಯುಮಾರ್ಗ ಅಂದರೆ ಎಲ್ಲಿ? ಆಕಾಶದಲ್ಲಿ ಚಲಿಸುತ್ತದೆ. ಇದರ ಮೂಲಕ ಕಡಿಮೆ ಸಮಯದಲ್ಲಿ ಬಹಳ ದೂರ ಪ್ರಯಾಣಿಸಬಹುದು. ಜನರು ದೇಶ ವಿದೇಶಗಳಿಗೆ ಹೋಗುವಾಗ ಹೆಚ್ಚಾಗಿ ವಿಮಾನದಲ್ಲಿಯೇ ಸಂಚರಿಸುತ್ತಾರೆ. ನನಗೆ ವಿಮಾನ ಪ್ರಯಾಣವೆಂದರೆ ತುಂಬ ಇಷ್ಟ, ಆದರೆ ಇದರ ದರ ದುಬಾರಿ ಎಂಬುದೇ ನನಗೆ ಬೇಸರ ಅಂತ ನವಿಲು ಹೇಳ್ತದೆ ಎನ್ನುತ್ತಾ ವಯ್ಯಾರ ಮಾಡುತ್ತಾ ವೇದಿಕೆಯಿಂದ ಕೆಳಗೆ ಇಳಿದು ಬಂತು. ವಯ್ಯಾರ ಮಾಡುತ್ತಾ ಅಂತ ಹೇಳಿದರೆ ನುಲ್ದುಕೊಂಡು ಬಂದು ವೇದಿಕೆಯಿಂದ ಕೆಳಗೆ ಬಂತು. ಕುಣಿ ಕುಣಿಯುತ್ತಾ ಬಂದ ಕರಡಿಯು ಸಭಿಕರಿಗೆಲ್ಲ ಕೈ ಮುಗಿದು ಒಂದು ಚೀಟಿಯನ್ನು ಎತ್ತಿಕೊಂಡಿತು. ನೆಕ್ಸ್ಟ್ ನವಿಲಾದ ನಂತರ ಬಂದದ್ದು ಯಾವುದು? ಕರಡಿ. ಅದು ಹೇಗೆ ಬಂತು? ಕುಂಡುಕೊಂಡು ಬಂತು ಕರಡಿ. ನನಗೆ ಸಿಕ್ಕ ವಿಷಯ ಹಿಮಾಲಯ. ಯಾವುದು ವಿಷಯ ಸಿಕ್ಕಿದ್ದು ಕರಡಿಗೆ? ಹಿಮಾಲಯ. ಇದು ಅತ್ಯಂತ ಎತ್ತರವಾದ ಪರ್ವತ. ಭಾರತದ ಉತ್ತರ ಭಾಗದಲ್ಲಿ ಹಿಮದಿಂದ ಕೂಡಿದೆ ಇದು. ಹಿಮಾಲಯದಲ್ಲಿ ಹಿಮದಿಂದ ಕೂಡಿದಂತಹ ಪ್ರದೇಶ. ಶತ್ರುಗಳು ನಮ್ಮ ದೇಶಕ್ಕೆ ಬರದಂತೆ ಇದು ತಡೆದಿದೆ. ಇಲ್ಲಿ ಹುಟ್ಟುವ ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿ ಹರಿಯುತ್ತವೆ ಅಂತ ಹೇಳ್ತದೆ ಯಾವುದೋ ಕರಡಿ. ತಕ್ಷಣ ತೀರ್ಪುಗಾರನಾದ ಕೋತಿಯು, ಕರಡಿ ಮಹಾರಾಯರೇ ನಿಮ್ಮ ಸಮಯ ಮುಗಿಯಿತು ಎಂದು ಎಚ್ಚರಿಸಿತು. ಏನೋ ಕರಡಿ ಮಾತಾಡ್ತಾನೆ ಉಂಟು, ಹಿಮಾಲಯದ ವಿಷಯದ ಬಗ್ಗೆ ಮಾತಾಡ್ತಾನೆ ಉಂಟು. ನಿಮ್ಮ ಸಮಯ ಮುಗಿಯಿತು ಅಂತ ಹೇಳಿ ತೀರ್ಪುಗಾರರಾದ ಕೋತಿ ಕರಡಿಗೆ ಹೇಳ್ತದೆ. ಸರಸರನೆ ಹರಿಯುತ್ತಾ ಹಾವೊಂದು ಬಂದಿತ್ತು. ಅಷ್ಟೊತ್ತಿಗೆ ಹೆಡೆಬಿಚ್ಚಿ ಶ್ ಎನ್ನುತ್ತಾ ಎಲ್ಲರನ್ನೂ ಆಕರ್ಷಿಸಿತು. ಹಾವು ಬಂದು ಹೆಡೆಬಿಚ್ಚಿ ಶ್ ಅನ್ನುತ್ತಾ ಎಲ್ಲರನ್ನೂ ಆಕರ್ಷಿಸಿತು. ಬಗ್ಗಿ ತಾನೊಂದು ಚೀಟಿಯನ್ನು ತೆಗೆದುಕೊಂಡು ಸುರುಳಿ ಬಿಚ್ಚಿತು. ಸುರುಳಿ ಹಾಕಿದ್ದಂತಹ ಹಾವು ಚೀಟಿಯನ್ನು ತೆಗೆದ ಮೇಲೆ ಸುರುಳಿಯನ್ನು
ಬಿಚ್ಚಿತು. ಹೌ, ಬ್ಯಾಂಕ್ ವಿಷಯ ನನಗೆ ಸಿಕ್ಕಿದೆ. ಎಲ್ಲರೂ ಬ್ಯಾಂಕ್ನಲ್ಲಿ ಹಣದ ವ್ಯವಹಾರ ಮಾಡುತ್ತೇವೆ. ಹನಿ ಹನಿ ಗೂಡಿದರೆ ಅಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ ಎಂಬಂತೆ ಉಳಿತಾಯ ಮಾಡಬೇಕು. ನಾವು ಒಂದೊಂದು ರೂಪಾಯಿ ಏನು ಕೂಡಿಟ್ಟರು ಕೂಡ ಅದು ಮುಂದೆ ದೊಡ್ಡ ಅಮೌಂಟು ಆಗ್ತದೆ. ಹಾಗಾಗಿ ನಾವು ಹನಿ ಹನಿ ಹಾಕಿ ಅಂದರೆ ಸಣ್ಣ ಸಣ್ಣ ಅಮೌಂಟನ್ನು ಹಾಕಿ ಅದನ್ನು ದೊಡ್ಡ ದೊಡ್ಡ ಮಾಡಬೇಕು ಅಂತ ಹೇಳ್ತದೆ. ಹಣ ಇರಿಸಲು ಬೇಕಾದಾಗ ತೆಗೆದುಕೊಳ್ಳಲು ಈಗ ಉತ್ತಮ ವ್ಯವಸ್ಥೆಯನ್ನು ಎಲ್ಲ ಬ್ಯಾಂಕಿನವರು ಮಾಡಿದ್ದಾರೆ. ನಮ್ಮ ಖಾತೆ ಅಂತ ಹೇಳಿದರೆ ನಾವು ಅಕೌಂಟು ಅಂತ ಹೇಳ್ತೇವಲ್ಲ, ನಮ್ಮ ಖಾತೆಯಲ್ಲಿರುವ ಹಣವನ್ನು ಅವಶ್ಯಕತೆ ಇದ್ದಾಗಲೆಲ್ಲ ಬ್ಯಾಂಕಿನಿಂದ ಅಥವಾ ATM ಮೂಲಕ ತೆಗೆದುಕೊಳ್ಳಬಹುದು. ATM ಅಂದರೆ ಏನು ಮಕ್ಕಳೇ? ATM ಅಂತ ಹೇಳಿದರೆ ಆಟೋಮೆಟಿಕ್ ಟೆಲ್ಲರ್ ಮೆಷಿನ್ ಅಂತ ಅರ್ಥ. ನಾವು ಈಗ ATM ಇಂದ ಹಣ ತೆಗೆಯುವುದು ಗೊತ್ತಲ್ಲ ನಿಮಗೆ, ATM ಅಂತ ಹೇಳಿದರೆ ಆಟೋಮ್ಯಾಟಿಕ್ ಟೆಲ್ಲರ್ ಮೆಷಿನ್. ATM ವ್ಯವಸ್ಥೆಯು ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಲಭ್ಯ ಇದೆ ಎಂದು ಹೇಳಿ ಕೆಳಗಿಳಿಯಿತು. ಯಾವುದು? ಹಾವು. ರೆಕ್ಕೆ ಬಿಚ್ಚಿ ಹಾರುತ್ತಾ ಕೆಂಪು ಮೂತಿಯ ಗಿಳಿಯು ಕೊಕ್ಕಿನಿಂದ ಚೀಟಿಯನ್ನು ಹೆಕ್ಕಿತು. ಮುದ್ದು ಮುದ್ದಾಗಿ ಹೀಗೆ ಮಾತನಾಡಿತು. ಗಿಳಿ ಬಂತು, ಗಿಳಿಯ ಮೂಗು ಹೇಗಿರ್ತದೆ? ಕೆಂಪು ಮೂತಿ ಇರ್ತದಲ್ವಾ, ಹಾಗೆ ಅದರಿಂದ ಗಿಳಿಯ ಕೊಕ್ಕಿನಿಂದ ಏನು ಮಾಡಿತ್ತು? ಚೀಟಿಯನ್ನು ಇತ್ತು. ಮುದ್ದು ಮುದ್ದಾಗಿ ಮಾತಾಡಲಿಕ್ಕೆ ಹೊರಟಿತು ಗಿಳಿ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಎಂಬಂತೆ ನನಗೆ ಮೊಬೈಲ್ ವಿಷಯ ಬಂದಿದೆ. ಗಿಳಿಗೆ ಮೊಬೈಲ್ ವಿಷಯವೇ ಬೇಕಿತ್ತು ಅಂತ ಅನ್ನಿಸ್ತದೆ. ಯಾಕೆ? ರೋಗಿ ಬಯಸಿದ್ದು ಕೂಡ ಅದನ್ನೇ, ವೈದ್ಯ ಹೇಳಿದ್ದು ಕೂಡ ಅದನ್ನೇ ಅನ್ನೋ ಒಂದು ಗಾದೆ ಮಾತಿನಂತೆ ಮೊಬೈಲ್ ವಿಷಯವೇ ಗಿಳಿಗೆ ಸಿಕ್ಕಿತು. ಈಗ ಎಲ್ಲರ ಕೈಯಲ್ಲಿ ಇರುವುದು ಮೊಬೈಲ್. ಇದರ ಮೂಲಕ ಜಗತ್ತಿನ ಮೂಲೆ ಮೂಲೆಯ ಜನರು ವಿಚಾರ ವಿನಿಮಯ ಮಾಡಿಕೊಳ್ಳಬಹುದು. ವಿಚಾರ ವಿನಿಮಯದ ಜೊತೆಗೆ ಸಂದೇಶಗಳನ್ನು ಕಳುಹಿಸಬಹುದು. ಸಂದೇಶ ಅಂತ ಹೇಳಿದರೆ ಮೆಸೇಜ್. ಇವುಗಳಲ್ಲದೆ ಇದರಿಂದ ಛಾಯಾಚಿತ್ರ ಫೋಟೋ ಸಹ ತೆಗಿಬಹುದು, ಲೆಕ್ಕ ಮಾಡಬಹುದು, ದಿನಾಂಕ ತಿಳಿಬಹುದು, ದೂರವಾಣಿ ಸಂಖ್ಯೆಗಳನ್ನು ದಾಖಲಿಸಿಕೊಳ್ಳಬಹುದು. ಮೊಬೈಲ್ ಈಗ ಅಂಗೈನಲ್ಲಿರುವ ಸಣ್ಣ ಕಂಪ್ಯೂಟರ್ನಂತೆ ಆಗಿದೆ. ಎಲ್ಲವೂ ಕಂಪ್ಯೂಟರ್ ಆಗಬೇಕು ಅಂತಿಲ್ಲ, ಕೈ ಅಂಗೈಯಲ್ಲಿ ಇಟ್ಕೊಂಡ ಮೊಬೈಲ್ ಕೂಡ ಈಗ ಎಲ್ಲವನ್ನೂ ಮಾಡ್ತದೆ. ನರಿ. ಹಬ್ಬ ಮೊಲವು ತಿಳಿಸಿದಂತೆ ಈ ಆಶುಭಾಷಣ ಸ್ಪರ್ಧೆ ಮೂಲಕ ನಾವೆಲ್ಲ ಬಹಳ ವಿಷಯಗಳನ್ನು ತಿಳಿದುಕೊಂಡೆವು. ಎಲ್ಲರೂ ತುಂಬ ಅದ್ಭುತವಾಗಿ ಮಾತನಾಡಿದ್ದೀರಿ. ಈ ಸ್ಪರ್ಧೆ ನಡೆಸಲು ಸಹಕರಿಸಿದವರಿಗೆಲ್ಲ ಧನ್ಯವಾದಗಳು ಅಂತ ನರಿ ಹೇಳ್ತದೆ. ಆಗ ಸಿಂಹ ಹೇಳ್ತದೆ, ನೋಡಿ, ಓ ನನ್ನ ಬಂಧುಗಳೇ, ನೀವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಇದು ನನಗೆ ಹರ್ಷ ಖುಷಿ ತಂದಿದೆ. ನಾಳೆ ಹೊರಾಂಗಣದಲ್ಲಿ ಕಬಡ್ಡಿ ಆಟವನ್ನು ಆಡೋಣ. ಹೊರಾಂಗಣ ಅಂತ ಹೇಳಿದ್ರೆ ಹೊರಗಡೆ ಆಡುವಂತಹ ಆಟ. ಒಳಾಂಗಣ ಮತ್ತೆ ಹೊರಾಂಗಣ ಅಂತ ಹೇಳಿ ಎರಡು ವಿಧದ ಆಟಗಳಿವೆ. ಇದು ಕಬಡ್ಡಿ ಹೊರಾಂಗಣ ಆಟ. ಹಾಗಾಗಿ ಸಿಂಹ ಹೇಳ್ತದೆ, ನಾಳೆ ನಾವು ಹೊರಾಂಗಣ ಆಟವಾದ ಕಬಡ್ಡಿಯನ್ನು ಆಡೋಣ ಅಂತ ಹೇಳ್ತದೆ. ಎರಡೂ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ದಿನಾಚರಣೆ ಎಂದು, ಯಾವ ದಿನಾಚರಣೆ? ಕಾಡಿನ ದಿನಾಚರಣೆ ಎಂದು ಇನಾಮನ್ನು ಅಂದರೆ ಬಹುಮಾನವನ್ನು ನೀಡೋಣ ಅಂತ ಹೇಳ್ತದೆ. ಹೀಗೆ ಕೂಡಿ ಬಾಳಿದರೆ ಸ್ವರ್ಗ ಸುಖ. ಯಾವುದೇ ಕೆಲಸವಿರಲಿ, ನಾವದನ್ನು ಎಲ್ಲರೂ ಸೇರಿ ಶ್ರದ್ಧೆಯಿಂದ ಒಗ್ಗಟ್ಟಿನಿಂದ ಮಾಡಿದರೆ ಉತ್ತಮ. ಹಾಗಾಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನುತ್ತಾರೆ. ಮಕ್ಕಳೇ, ಇಲ್ಲಿಗೆ ನಾವು ಇವತ್ತಿನ ಪಾಠವನ್ನು ಮುಗಿಸುವ. ಇದರ ಅರ್ಥವನ್ನು ನೀವು ಬರೀರಿ ನೋಟ್ಸಲ್ಲಿ, ಹಾಗೆ ಪ್ರಶ್ನೋತ್ತರಗಳನ್ನು ಕೂಡ ಒಂದು ವಾಕ್ಯದನ್ನು ಬರೆಯಿರಿ. ಧನ್ಯವಾದಗಳು.